ನಮಸ್ಕಾರ, ನಾನು ಡಾಕ್ಟರ್ ಅನಿತಾ, ದಂತವೈದ್ಯೆ. ಈ ದಿನ ನಾನು ನಿಮ್ಮೊಂದಿಗೆ ಕರೋನಾ ಬಗ್ಗೆ ಕೆಲವು ಮಾಹಿತಿಗಳು, ನನಗೆ ತಿಳಿದಿರುವಂಥ ಮಾಹಿತಿಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತು, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕರೋನಾದಿಂದ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಳೋದು, ಮುಂಜಾಗ್ರತೆ ಕ್ರಮಗಳು, ಮಾಸ್ಕ್ ಬಳಕೆಗಳಾಗಿರ್ಬೋದು ಅಥವಾ ಸ್ಯಾನಿಟೈಸರ್ ಬಳಕೆ ಆಗಿರ್ಬೋದು ಅಥವಾ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಾಗಿರ್ಬೋದು, ಇದು ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯನೇ ಅಲ್ವಾ. ಇದರ ಜೊತೆಗೆ ನಾವು ತಿಳ್ಕೋಬೇಕಾದಂತಹ ಮುಖ್ಯವಾದ ಒಂದು ವಿಷಯ ಇದ್ದೇ ಇದೆ. ಅದೇನೆಂದರೆ, ಕರೋನಾ ಸೋಂಕು ಒಂದು ಅಪರಾಧವಲ್ಲ, ಅದು ಒಂದು ಏನು ಹೇಳ್ತೀವಿ, ಅಪಘಾತವಾಗಿರ್ಬೋದು. ಯಾರೂ ಕೂಡ ಕರೋನಾ ಸೋಂಕಿಗೆ ತುತ್ತಾದ ವ್ಯಕ್ತಿ ಅಪರಾಧವನ್ನು ಮಾಡಿದ್ದಾರೆ ಅನ್ನೋ ರೀತಿ ಈ ಒಂದು ಸಮಾಜ ಅವ್ರನ್ನ ನೋಡ್ತಾ ಇದೆ. ಅವರನ್ನು ಒಂದು ಏನು ಹೇಳ್ತೀವಿ, ಅದಕ್ಕೆ ಅವರಿಗೆ ಮನಸ್ಸಿಗೆ ತುಂಬ ನೋವಾಗೋ ರೀತಿಯ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನು ಇವತ್ತು ಇದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅಂದರೆ, ಸಣ್ಣದಾಗ ಒಂದು ಉದಾಹರಣೆ ಹೇಳ್ತೀನಿ. ನನಗೆ ಗೊತ್ತಿರುವಂತಹ ವ್ಯಕ್ತಿಗೆ, ವೃದ್ಧರೊಬ್ಬರು, ಅವರು 2 ತಿಂಗಳಿಂದ ಮನೆಯಿಂದ ಹೊರಗೆ ಬಂದಿರಲಿಲ್ಲ. ಯಾವುದೋ ಒಂದು ಆಪರೇಷನ್ ಆಗಬೇಕಿತ್ತು ಅಂತ ಹೇಳಿ, ಹರ್ನಿಯ ಆಪರೇಷನ್ ಏನೋ ಇತ್ತು, ಹಾಗಾಗಿ ಅವರು ಹಾಸ್ಪಿಟಲೈಸ್ ಆದರು. ಹಾಸ್ಪಿಟಲೈಸ್ ಆದಾಗ ಏನಾಯಿತು, ಎಲ್ಲ ರೀತಿ ಟೆಸ್ಟ್ಗಳಾದಂಗೆ ಈಗ ಕರೋನಾ ಟೆಸ್ಟ್ ಕೂಡ ಆಯಿತು. ಅವರಿಗೆ ಕರೋನಾ ಪಾಸಿಟಿವ್ ಬಂತು. ತುಂಬ ಆಶ್ಚರ್ಯಕರವಾದ ಸಂಗತಿ ಅಂದರೆ, ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ, ಪ್ರೈಮರಿ ಕಾಂಟ್ಯಾಕ್ಟ್ ಇಲ್ಲದೆನೂ ಕೂಡ ಹೇಗೆ ಅವರಿಗೆ ಕರೋನಾ ಬಂತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸರಿ, ಬಂತು ಬಿಡಿ, ಬಂದಾದಮೇಲೆ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು, ಆಯಿತು. 7 ಡೇಸ್ ಆದಮೇಲೆ ಮತ್ತೊಂದು ಟೆಸ್ಟ್ ಮಾಡಿದ್ರು, ನೆಗೆಟಿವ್ ಬಂತು. ನೆಗೆಟಿವ್ ಬಂದು ಅವರನ್ನು ಗುಣಮುಖರಾದರು, ಮನೆಗೆ ಕಳಿಸಿದ್ರು. 76 ವರ್ಷದ ವೃದ್ಧರು. ಮನೆಗೆ ಬಂದ ನಂತರ ಅವರೊಂದು ಅಪಾರ್ಟ್ಮೆಂಟಲ್ಲಿದ್ದಾರೆ. ಅವರಿಗೆ ಅಲ್ಲಿ ಅವರನ್ನು ಜನ ನೋಡ್ತಾ ಇರೋ ರೀತಿ ಇದೆಯಲ್ಲ, ಅದು ತುಂಬ ಹಿಂಸೆ ಕೊಡ್ತಾ ಇದೆ. ಕರೋನಾ ಸೋಂಕು ಕೂಡ ಅಷ್ಟು ನೋವು ಕೊಟ್ಟಿರಲಿಕ್ಕಿಲ್ಲ ಅವ್ರಿಗೆ, ಅರ್ಥ ಆಯ್ತಾ? ಹಾಗಾಗಿ ಅವರನ್ನ ಯಾವುದೋ ಒಂದು ಕ್ರೈಮ್ ಮಾಡಿರೋ ರೀತಿ ಬಿಂಬಿಸ್ತಾ ಇದ್ದಾರೆ. ಇದು ಅವ್ರಿಗೆ ತುಂಬ ನೋವನ್ನು ಉಂಟು ಮಾಡ್ತಾ ಇದೆ. ಈ ಥರ ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿದಿರ್ಬೋದು, ಆದರೆ ತುಂಬ ಜನ ಕರೋನಾ ಸೋಂಕಿತ ವ್ಯಕ್ತಿಗಳಿಗೆ ಇದೇ ರೀತಿ ಮನಸ್ಥಿತಿ ಉಂಟಾಗ್ತಾ ಇದೆ. ಸ್ನೇಹಿತರೆ, ಖಂಡಿತವಾಗ್ಲೂ ಒಂದು ತಿಳ್ಕೊಳ್ಳಿ, 80-85% ಕರೋನಾ ಸೋಂಕಿತ ವ್ಯಕ್ತಿಗಳಿಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ, ನಮ್ಮ ನಿಮ್ಮರಂತೆಯೇ ಆರೋಗ್ಯವಾಗಿದ್ದಾರೆ. ಕರೋನಾ ಸೋಂಕು ಒಂದು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ಅವರು ಆರೋಗ್ಯವಾಗಿದ್ದಾರೆ. ಹಾಗಾಗಿ ಅವರಿಗೆ ನಾವು ಮನೋಧೈರ್ಯವನ್ನು, ಮನಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಮತ್ತು ಕೊಂಕು ಮಾತುಗಳಿಂದ ಅಥವಾ ಅವರೇನೋ ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿ ಬೇರೆಯವ್ರ ರೀತಿ ಜೊತೆ ಪ್ರಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ಒಂದು ಉತ್ತಮ ಸಮಾಜದ ನಿರ್ಮಾಣ ಮಾಡೋಕ್ಕೆ ಖಂಡಿತ ಆಗಲ್ಲ.